ಪ್ರಶ್ನ ಇಲ್ವಲ್ಲ ಅಂತ. ಹಾಗಿದ್ದಾಗ ಒಂದು ದಿವಸ ಅವಳಿಗೆ ಕೃಷ್ಣ ಪ್ರೇಮ ವಿಪರೀತ ಜಾಗೃತವಾಯಿತು. ಯಾವಾಗ ಅಂದರೆ ಭಾಗವತ ಕಥೆ ಕೇಳಕ್ಕೆ ಬಂದಳು. ಭಾಗವತ ಕಥೆ ಹೇಳ್ತಾ ಇದ್ರು ಶುಕಾಚಾರ್ಯರು, ಅಕ್ರೂರ ಬಂದಿದ್ದಾನೆ ಅಲ್ಲೇ ಗೋಕುಲಕ್ಕೆ, ಕೃಷ್ಣನ್ ಕರ್ಕೊಂಡು ಹೋಗಬೇಕು ಮಧುರೆಗೆ ಅಂತ ಕಂಸನ ಆದೇಶ, ಕರ್ಕೊಂಡು ಬಾ ಅಂತ. ಆ ಕಥೆಯ ಪ್ರಸಂಗ ಹೇಳ್ತಾ ಇದ್ರು. ಇವಳು ಕೊಬ್ಬ ಬಂದ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಇದು ಒಂದು ದೊಣ್ಣೆ ತಗೊಂಡ್ಬಿಟ್ಟು, ಎಲ್ಲಿ ಅವನು ಅಕ್ರೂರ ಯಾಕೆ ಕರ್ಕೊಂಡು ಹೋಗ್ತಾನೆ ಕೃಷ್ಣನ, ನನ್ನನ್ನು ಬಿಟ್ಬಿಟ್ಟು ಕೃಷ್ಣ ಎಲ್ಲಿ ಹೋಗ್ತಾನೆ ಅಂತ ಆ ರೋಷ ಆವೇಶದಿಂದ ಎದ್ದುಬಿಟ್ಲು. ಎಲ್ರಿಗೂ ಆಶ್ಚರ್ಯ, ಏನೈತಿ ಇವಳಿ ಅಂತ ಹೇಳ್ತಾ ಇರೋದು ಕತೆ. ನನ್ನ ಕೃಷ್ಣನ್ ಕರ್ಕೊಂಡು ಹೋಗಿ ಬಂದಿರೋ ಯಾರಲ್ಲಿ ಅವನು ಬಡ ಹಾಕ್ತೀನಿ ಅವನ್ನ ಅಂತ ದೊಣ್ಣೆ ತಗೊಂಡು ಹೊರಟೇ ಬಿಟ್ಲು. ಅಟ್ಟಿಸ್ಕೊಂಡು ಹೋಗ್ತಾನೆ ಅಲ್ಲಿ ಯಾರನ್ನ ಅಂತ ಯಾರು ಗೊತ್ತಿಲ್ಲ ಅವಳಿಂದ.